ಸಾರಿ, ಆ ಪೀಡೆ ತೊಲಗ್ತು ಬಿಡಮ್ಮ. ನನ್ನ ಮಗು ಬಗ್ಗೆ ಇನ್ನೊಂದು ಮಾತಾಡಿದ್ರು ನಿನ್ನ. ನನ್ನ ಮಗು ನಿನಗ್ ಪೀಡೆನಾ? ಹಾಗಲ್ಲ, ಮಾತಾಡ್ಬೇಡ ಅನ್ನಲ್ಲ. ನಿನ್ನ ಮಗಳು ಹೆರಿಗೆ ನೋವಲ್ಲಿರುವಾಗ ನೀನು ಹುಟ್ಟಿದ ಹಬ್ಬ ಮಾಡ್ಕೋತಿದ್ದೆ ನೋಡು. ಆಗ್ಲೇ ಗೊತ್ತಾಯ್ತು ನೀನ್ ಪ್ರೀತಿಸ್ತಿರೋದು ನನ್ನನ್ನಲ್ಲ, ಈ ಒಣ ಆಡಂಬರನ, ಈ ಶ್ರೀಮಂತಿಕೆನ. ಎಲ್ಲಿ ಅದು ಕಡ್ಡಿ ಆಗುತ್ತೋ ಅಂತ. ಇವತ್ತು ಹುಟ್ಟಿದ್ ನನ್ನ ಮಗುನ ತಪ್ಪಲೆ ಮಾಡ್ದೆ ಅಂದ್ರೆ ನೀನು ತಾಯಿನೇ ಅಲ್ಲ, ರಾಕ್ಷಸಿ. ರೋಜ್ ಒಂದ್ ನನ್ ಮಾತು ಕೇಳಮ್ಮ. ಸಾಕಮ್ಮ ಸಾಕು, ಇಷ್ಟು ದಿವಸ ಅಮ್ಮ ಅಂತ ನಿನ್ನ ಮಾತು ಕೇಳಿದ್ದಕ್ಕೆ ಇವತ್ತು ನಾನಿದ್ದು ನನ್ನ ಮಗು ಅನಾಥ ಆಗಿರೋದು ಇನ್ನಾನ್ ಕೇಳಲ್ಲ, ಇನ್ನಾನ್ ಕೇಳಲ್ಲ, ಕೇಳಲ್ಲ. ನೀನ್ ಮತ್ತೆ ಆ ಕಟಕರ ಹತ್ರ ಹೋಗ್ತೀಯ? ಯಾರಮ್ಮ ಕಟಕರು? ಹುಟ್ಟೋ ಮಗುನ ಹೊಟ್ಟೆಲೆ ಸಾಯ್ಸಕ್ ಹೊರಟಿದ್ದೆ ನೀನಾ? ನಮ್ಮ ಮಗು ಚೆನ್ನಾಗಿರ್ಬೇಕು ಅಂತ ಹಗಲು ರಾತ್ರಿ ಇಲ್ಲೇ ಇತ್ತು, ಇವತ್ತು ಅದನ್ನ ಜೋಪಾನ ಮಾಡ್ತೀರಾ? ಅವರ ಅವರ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ರೋಸ್, ನಾನ್ ನಿನ್ ತಾಯಿ ಹೇಳ್ತಿದ್ದೀನಿ, ನನ್ ಮಾತು ಕೇಳು. ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿಗಾಗೋ ಸಂಕಟ ಅರ್ಥ ಆಗಲ್ವಾ ನಿನ್ಗೆ? ನನ್ ಮಗಳು, ನನ್ ಮಗಳು ನನಗೆ ಕೇಳಿಸ್ತಾ ಇದೆ. ನಾನು ಅಲ್ಲಿಗೆ ಹೋಗ್ತೀನಿ, ಪ್ಲೀಸ್ ನನ್ನನ್ನು ಬಿಟ್ಬಿಡು, ದಯವಿಟ್ಟು ನನ್ನನ್ನು ಬಿಟ್ಬಿಡು. ಎಲ್ಲಿಗಮ್ಮ ಹೋಗ್ತಾ ಇದ್ದೀಯಾ? ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಡ್ಯಾಡಿ. ನಿನ್ನ ಮನೆ ಯಾವುದಮ್ಮ? ಮಗುನ ಹೆತ್ಕೊಟ್ರೆ ಸಂಬಂಧ ತೀರೋಯ್ತು ಅಂತ ನೀವು ಒಪ್ಪಂದ ಮಾಡ್ಕೊಂಡಾಗ್ಲೇ ಪುಟ್ನಂಜನ ಮನೆ ಋಣ ತೀರೋಯ್ತು. ಮಗು ಕೊಟ್ರೆ ಋಣ ತೀರ್ ಹೋಗಲ್ಲ ಡ್ಯಾಡಿ, ಶುರುವಾಗುತ್ತೆ. ತಡ ಆಗೋಯ್ತು, ನಿನಗೆ ತಿಳುವಳಿಕೆ ಬರೋದು ತುಂಬಾ ತಡ ಆಗೋಯ್ತಮ್ಮ. ಇಷ್ಟೊತ್ತಿಗೆ ನಿನ್ನ ಮಗು ತಬ್ಬಲಿ ಆಗ್ಬಾರ್ದು ಅಂತ ಪುಟ್ನಂಜ ಇನ್ನೊಬ್ಬ ತಾಯಿ ತಂದಿರ್ತಾನೆ. ಇನ್ನೊಬ್ಬ ತಾಯಿ ತರೋಕೆ ನಾನು ಒಪ್ಪಲ್ಲ, ನಾನು ಒಪ್ಪಲ್ಲ. ರೋಜ್, ಏನೇ ಏನೇ ಹಾಗೆ ನೋಡ್ತಾ ಇದೀಯ? ನಾನೇ ಹೊಡೆದಿದ್ದು ಈ ಕೆಲಸ ಮೊದಲೇ ಮಾಡಿದ್ರೆ ನನ್ನ ಮಗಳು ಬಹಳ ಹಾಳಾಗ್ತಿರ್ಲಿಲ್ಲ. ಉಸಿರು ಬಿಟ್ಟೀಯ, ಹೂತಾಕ್ಬಿಡ್ತೀನಿ. ನಡಿಯ ಒಳಗೆ ನಡಿಯ.